ಆಕಾಶವಾಣಿ ಹೆದರಬೇಡಿ ಮಕ್ಕಳೇ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರೊಂದಿಗೆ ಸಂದರ್ಶನ ಪ್ರಸ್ತುತಿ ಎಸ್ಆರ್ ಭಟ್ ಕೇಳುಗರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಮತ್ತು ಪಿಯುಸಿ ಪರೀಕ್ಷೆ ನಡೆಯುತ್ತಾ ಇಲ್ವಾ ಅಂತ ಬಹಳಷ್ಟು ಜನರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಇಬ್ಬರೂ ಕೂಡ ಗೊಂದಲದಲ್ಲಿದ್ದರು ಆದರೆ ಈಗ ಅದಕ್ಕೆ ಒಂದು ಅಂತಿಮವಾದಂತಹ ತೀರ್ಮಾನ ಬಂದಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯುತ್ತೆ ಅನ್ನುವಂತಹ ಒಂದು ಶುಭ ಸುದ್ದಿ ನಿಮ್ಮೆಲ್ಲರಿಗೂ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ನಾವು ಇಂದು ಮಾತನಾಡಿಸ್ತಾ ಇದ್ದೀವಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರ ಅಂತ ಎಸ್ ಸುರೇಶ್ ಕುಮಾರ್ ಅವ್ರನ್ನ ಸುರೇಶ್ ಕುಮಾರ್ ಅವರ ನಮಸ್ಕಾರ ಆಗೋಸ್ ನಮಸ್ಕಾರ ಇವತ್ತು ರಂಜಾನ್ ಹಬ್ಬ ಈದ್ ನಾನು ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ಶುಭಾಶಯಗಳನ್ನ ತಿಳಿಸ್ತೀನಿ ಸಮಾಜದಲ್ಲಿ ನೆಮ್ಮದಿ ಶಾಂತಿ ಕೂತ್ಕೊಳ್ಳೋದಿಕ್ಕೆ ಕೂಡೋದಿಕ್ಕೆ ಹರಡೋದಿಕ್ಕೆ ನೆಲೆಸೋದಿಕ್ಕೆ ರಂಜಾನ್ ನಮಗೆ ಸಹಕಾರಿ ಆಗಲಿ ಅಂತ ನಾನು ಆಶಿಸ್ತೇನೆ ಸುರೇಶ್ ಕುಮಾರ್ ಅವರ ನೀವು ರಂಜಾನ್ ಶುಭಾಶಯವನ್ನ ನಮ್ಮ ಕೆಳಗರಿಗೆ ಹೇಳಿದ್ದೀರಿ ಈಗ ನಮ್ಮ ವಿಷಯಕ್ಕೆ ಬರೋದಾದ್ರೆ ಎಸ್ ಎಸ್ ಎಲ್ ಸಿ ಮಕ್ಕಳು ಒಂದು ಅರ್ಥದಲ್ಲಿ ನಿರಾಳರಾಗಿದ್ದಾರೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇದ್ದಂತಹ ಆತಂಕವೂ ಕೂಡ ದೂರ ಆಗಿದೆ ಈಗ ನಾವು ಧೈರ್ಯವಾಗಿ ಹೇಳಬಹುದಲ್ವಾ ಪರೀಕ್ಷೆ ನಡೆಯುತ್ತೆ ಅಂತ ಅಲ್ಲ ಇದು ಖಂಡಿತ ನೋಡಿ ಮಕ್ಕಳಿಗೆ ಬೇಕಾದ ಒಂದು ಸಂಗತಿ ಇದು ಅವರಿಗೆ ಪರೀಕ್ಷೆ ಬೇಕಾಗಿತ್ತು ದಿನಾಂಕ ಪ್ರಕಟ ಆಗಬೇಕಾಯಿತು ಸೊ ನಾನು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸರ್ ಯಾವತ್ತಿಂದ ಪರೀಕ್ಷೆ ಯಾವತ್ತಿಂದ ಪರೀಕ್ಷೆ ಅಂತ ಕೇಳ್ತಾ ಇದ್ರು ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವ ಅನೇಕರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ನಮ್ಮ ವಿಧಾನ ಪರಿಷತ್ ಸದಸ್ಯರ ಜೊತೆ ಶಿಕ್ಷಣ ಯಾರು ಮಾಜಿ ಶಿಕ್ಷಣ ಸಚಿವರಾಗಿದ್ರು ಅವ್ರ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡಿದ್ದೀನಿ ಪೋಷಕರ ಜೊತೆ ಮಕ್ಕಳ ಜೊತೆ ಮಾತಾಡಿದ್ದೀನಿ ಎಲ್ಲರ ಅಭಿಪ್ರಾಯನ ಕ್ರೋಢೀಕರಿಸಿ ನನ್ನ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ದಿನಾಂಕವನ್ನ ಪ್ರಕಟ ಮಾಡಿದ್ದೀವಿ ಈ ಒಂದು ನಿರ್ಧಾರ ನನ್ನ ವೈಯಕ್ತಿಕ ನಿರ್ಧಾರ ಅಲ್ಲ ಜೂನ್ ಇಪ್ಪತ್ತೈದರಿಂದ ನಮ್ಮ ರಾಜ್ಯದ ಈ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ ಮಕ್ಕಳೇ ಕೇಳ್ಕೊಂಡಿದ್ರು ನಮಗೆ ಕೋರ್ಸ್ ಸಬ್ಜೆಕ್ಟ್ಸ್ಗೆ ಒಂದೊಂದು ದಿವಸ ಮಧ್ಯೆ ಗ್ಯಾಪ್ ಬೇಕು ಅಂತ ಸೈನ್ಸ್ಗೆ ಮ್ಯಾಥ್ಸ್ಗೆ ಸೋಷಿಯಲ್ ಸೈನ್ಸ್ಗೆ ಅದನ್ನೂ ಒಂದೊಂದು ದಿವಸ ಬಿಡುವು ಕೊಟ್ಟು ಏಪ್ರಿಲ್ ನಾಲ್ಕರವರೆಗೂ ಈ ಪರೀಕ್ಷೆ ನಡೆಯುತ್ತೆ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಪತ್ರಿಕೆ ಉಳಿದಿತ್ತು ಜೂನ್ ಹದಿನೆಂಟನೇ ತಾರೀಕು ಆ ಪರೀಕ್ಷೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಈಗ ಪರೀಕ್ಷೆ ನಡೆಯುವ ದಿನಾಂಕ ನಿಗದಿಯಾಗಿದೆ ಸುರೇಶ್ ಕುಮಾರ್ ಅವರೇ ಆದರೆ ಪರೀಕ್ಷೆ ಹೇಗೆ ನಡೆಯುತ್ತೆ ಅನ್ನೋದು ನಮ್ಮ ಪೋಷಕರು ಮತ್ತು ವಿದ್ಯಾರ್ಥಿಗಳಿರತಕ್ಕಂಥ ಒಂದು ಇನ್ನೊಂದು ಆತಂಕ ಈಗ ನಾನು ಪೋಷಕರಿಗೆ ಬಹಳ ಮುಂಚೆಯಿಂದ ಒಂದು ಮಾತು ಹೇಳ್ತಾ ಇದ್ದೀನಿ ಇವರು ಕೇವಲ ನಿಮ್ಮ ಮಕ್ಕಳಲ್ಲ ಅವರು ನಮ್ಮ ಮಕ್ಕಳು ಈ ಮಕ್ಕಳ ಹಿತ ನಮ್ದು ಒಂದಂಶದ ಕಾರ್ಯಕ್ರಮ ಸೊ ಅದಕ್ಕೋಸ್ಕರ ಈ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರಗಳು ಒಂದು ರೀತಿ ನೀವು ಬದಲಾವಣೆ ಸುಧಾರಣೆ ಕಾಣಬಹುದು ಎಲ್ಲ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಿಗೆ ಮಾಸ್ಕ್ ಹಾಕೊಂಡೆ ವಿದ್ಯಾರ್ಥಿಗಳು ಬರೋ ರೀತಿಯಲ್ಲಿ ನಾವು ಮಾಡ್ತಾ ಇದೀವಿ ಅವ್ರಿಗೆ ಮಾಸ್ಕ್ಗಳನ್ನು ಕೂಡ ಒದಗಿಸ್ತಾ ಇದ್ದೀವಿ ಉಚಿತವಾಗಿ ಉಚಿತವಾಗಿ ಇನ್ನು ಎರಡನೇದು ಆರೋಗ್ಯ ತಪಾಸಣೆಯನ್ನು ಕೂಡ ನಾವು ಪರೀಕ್ಷಾ ಕೇಂದ್ರದ ಹೊರಗಡೆ ನಾವು ಮಾಡ್ತಾ ಜೊತೆಗೆ ಸ್ಯಾನಿಟೈಸಿಂಗ್ ಮಾಡ್ತಾ ಇದೀವಿ ಅವ್ರ ಕೈನ ಮತ್ತೆ ಪರೀಕ್ಷಾ ಕೇಂದ್ರಗಳನ್ನ ಪರೀಕ್ಷೆ ಶುರು ಮಾಡೋ ಹಿಂದಿನ ದಿವಸ ಪೂರ್ತಿ ಸ್ವಚ್ಛತೆ ಮಾಡಿ ಸ್ಯಾನಿಟೈಸ್ ಕೂಡ ನಾವು ಮಾಡ್ತಾ ಪರೀಕ್ಷಾ ಹಾಲ್ ಒಳಗಡೆ ಸಾಮಾಜಿಕ ಅಂತರ ಅಂತ ನಾವು ಏನು ಹೇಳ್ತಾ ಬಂದಿದ್ದೀವಿ ಆ ಸಾಮಾಜಿಕ ಅಂತರವನ್ನು ಉಳಿಸ್ಕೊಂಡು ಮಕ್ಕಳಿಗೆ ಪರೀಕ್ಷೆ ಬರೆಯೋ ಒಂದು ಅವಕಾಶನ ನಾವು ಕಲ್ಪಿಸಿದ್ದೀವಿ ಮುಂಚೆ ಏನು ಇಪ್ಪತ್ನಾಲ್ಕು ಜನ ಕೂತ್ಕೊಳ್ತಾ ಇದ್ರು ಅದರ ಬದಲು ಆ ಪರೀಕ್ಷಾ ಹಾಲಿನ ಸೈಜ್ ನೋಡಿಕೊಂಡು ಹದಿನೆಂಟರಿಂದ ಇಪ್ಪತ್ತು ಜನ ಮಾತ್ರ ಇವತ್ತು ಪರೀಕ್ಷೆ ಬರಿತಾ ಇದ್ದಾರೆ ಆ ಎಲ್ಲ ಎಚ್ಚರಿಕೆಯನ್ನು ತಗೊಂಡು ನಮ್ಮ ಮಕ್ಕಳು ನಿರಾತಂಕವಾಗಿ ತಮ್ಮ ಒಂದು ವರ್ಷದ ಪರಿಶ್ರಮವನ್ನು ಅಲ್ಲಿ ಪರೀಕ್ಷೆಗೆ ಉತ್ತರ ಬರೆಯ ಮೂಲಕ ಅದನ್ನು ಉಪಯೋಗಿಸ್ಕೊಳ್ತಾರೆ ಇದು ಪರೀಕ್ಷೆ ಬರೆಯೋದಕ್ಕೆ ನೀವು ಮಾಡಿದಂತ ವ್ಯವಸ್ಥೆ ಆದಂಥ ಸಮಯದಲ್ಲಿ ಶಿಕ್ಷಣ ಸಚಿವ ನಮ್ಮ ಕೇಳುಗರಿಗೆ ಇನ್ನೊಂದು ಆತಂಕ ಇರೋದನ್ನ ನಿವಾರಣೆ ಮಾಡಬೇಕು ಇಷ್ಟು ದಿನಗಳ ಕಾಲ ನಾವು ಮೂರು ರೀತಿಯ ಝೋನ್ಗಳನ್ನು ನೋಡ್ತಾ ಇದ್ವಿ ಈಗ ಕೊನೆಯದಾಗಿ ಓನ್ಲಿ ಕಂಟೈನ್ಮೆಂಟ್ ಝೋನ್ಗಳಿಗೆ ಬಂದು ನಿಂತಿದ್ದೀವಿ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಏನಾದರೂ ಮಕ್ಕಳು ಪರೀಕ್ಷೆ ಬರೆಯೋದಕ್ಕೆ ಹೋದರೆ ತೊಂದರೆ ಆಗಬಹುದಲ್ವಾ ಅಂತ ಮೊದಲನೇದು ಕಂಟೈನ್ಮೆಂಟ್ ಝೋನ್ನಲ್ಲಿ ಯಾವ ಸೆಂಟರ್ನೂ ಕೂಡ ನಾವು ಇಡೋದಿಲ್ಲ ಒಂದೊಮ್ಮೆ ನಾವು ಇಟ್ಟಿರೋ ಸೆಂಟರು ಕಂಟೈನ್ಮೆಂಟ್ ಝೋನ್ ಆದರೆ ಅದನ್ನು ಕೂಡ ನಾವು ಕಂಟೈನ್ಮೆಂಟ್ ಝೋನ್ ಆಚೆ ನಾವು ಅದನ್ನು ಬದಲಾಯಿಸ್ತೀವಿ ಪರೀಕ್ಷೆ ನಡೆಯುವಾಗ ಒಂದೊಮ್ಮೆ ಆ ಒಂದು ಝೋನು ಪರ ಕಂಟೈನ್ಮೆಂಟ್ ಝೋನ್ ಆದರೆ ಆ ಎಲ್ಲ ಮಕ್ಕಳಿಗೆ ಉಳಿದಿರುವ ಪರೀಕ್ಷೆಗಳಿಗೆ ಪೂರಕ ಪರೀಕ್ಷೆಯಲ್ಲಿ ಎರಡನೇ ಸಲ ಬರೀಲಿಕ್ಕೆ ಅವಕಾಶ ಕೊಡ್ತೀವಿ ಅವ್ರನ್ನೆಲ್ಲರನ್ನೂ ಕೂಡ ಫ್ರೆಶ್ ಕ್ಯಾಂಡಿಡೇಟ್ಸ್ ಅಂತ ನಾವು ತೀರ್ಮಾನ ಮಾಡ್ತೀವಿ ಅಂದರೆ ಇಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅಥವಾ ಪೋಷಕರು ಆತಂಕ ಪಡ್ತಿರ್ಬೋದು ಒಂದು ಮೂರು ಪರೀಕ್ಷೆ ಬರೆದಿರ್ತೀನಿ ನಾಲ್ಕನೇ ಪರೀಕ್ಷೆ ಎಷ್ಟೊತ್ತಿಗೆ ತನ್ನ ಮಗುವಿಗೆ ಏನಾದರೂ ಸಮಸ್ಯೆಗಳು ಬಂದರೆ ಅವನು ಕ್ವಾರಂಟೈನಲ್ಲಿರುವಂತಹ ಒಂದು ಪರಿಸ್ಥಿತಿ ಬಂದರೂ ಕೂಡ ಅವನಿಗೆ ಇಡೀ ವರ್ಷ ಲಾಸ್ ಆಗಿಬಿಡುತ್ತಲ್ವ ಅಂತ ಮೊದಲನೇದು ಆ ರೀತಿ ಆಗೋದು ಬೇಡ ಎಂಟೂವರೆ ಲಕ್ಷ ಜನನೂ ಕೂಡ ಯಾವುದೇ ಕ್ವಾರಂಟೈನು ಕಂಟೈನ್ಮೆಂಟು ಏನೂ ಇಲ್ಲದೇ ನಿರಾತಂಕವಾಗಿ ಬರೀಲಿ ಅಂತ ನನ್ನ ಹಾರೈಕೆ ನನ್ನ ಆಶಯ ಒಂದೊಮ್ಮೆ ಏನೋ ಹೆಚ್ಚು ಕಡಿಮೆ ಆದರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ಅವಕಾಶ ಕೊಡ್ತೀವಿ ಫ್ರೆಶ್ ಕ್ಯಾಂಡಿಡೇಟ್ಸನ್ನು ತೀರ್ಮಾನ ಮಾಡ್ತೀವಿ ಅವರು ಬರಿಬೇಕಾದ ಪತ್ರಿಕೆಗಳಿಗೆ ಪ್ರಶ್ನೆಪತ್ರಿಕೆಗಳಿಗೆ ಮತ್ತೊಮ್ಮೆ ಬರೆಯುವ ಅವಕಾಶನ ನಾವು ಇದೇ ವರ್ಷ ನಾವು ಕಲ್ಪಿಸ್ಕೊಡ್ತೀವಿ ಯಾವುದೇ ರೀತಿ ಆತಂಕ ಬೇಡ ಅವರು ರಿಪೀಟರ್ಸ್ ಆಗಿರೋದಿಲ್ಲ ಫ್ರೆಶ್ ಕ್ಯಾಂಡಿಡೇಟೇ ಆಗಿರ್ತಾರೆ ಖಂಡಿತ ಈ ವರ್ಷದ ಫ್ರೆಶ್ ಕ್ಯಾಂಡಿಡೇಟ್ಸ್ ಆಗಿರ್ತಾರೆ ಅವರಿಗೆ ಮೊದಲನೇ ಪರೀಕ್ಷೆ ರೀತಿಯೇ ಟ್ರೀಟ್ ಮಾಡ್ತೀವಿ ಅವರ ಅಪ್ಪಿ ತಪ್ಪಿ ಕೂಡ ರಿಪೀಟರ್ಸು ಅಥವಾ ಪುನರಾವರ್ತನೆ ಮಾಡ್ತಾ ಅಭ್ಯರ್ಥಿಗಳು ಅಂತ ನಾವು ಟ್ರೀಟ್ ಮಾಡೋದಿಲ್ಲ ಆ ವಿಶ್ವಾಸ ನಮ್ಮ ಎಲ್ಲ ಮಕ್ಕಳ ಮನಸ್ಸಲ್ಲಿ ಇರಲಿ ಇನ್ನು ಶಿಕ್ಷಣ ಸಚಿವರೇ ಭಾಳಷ್ಟು ಜನರು ಅಲ್ಲಲ್ಲಿ ಅಲ್ಲಲ್ಲಿ ಹೇಳಿದಂಥ ಒಂದು ಮಾತಿತ್ತು ಈ ಸಾರಿ ಪರೀಕ್ಷೆನೇ ಬೇಡ ಯಾವುದು ಸಿ ಬಿ ಅಥವಾ ಯಾವುದೋ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಒಂದು ಪರೀಕ್ಷೆ ನಡೆಸದೆ ಮುಂದಕ್ಕೆ ಹಾಕೋತರ ನೀವು ಹಾಕಿ ಅಂತ ಹೇಳಿದಾಗ ಏನು ಸಮಸ್ಯೆಗಳಾಗ್ತಿತ್ತು ಅನ್ನೋದನ್ನು ಕೂಡ ನಮ್ಮ ಕೇಳೋರಿಗೆ ಒಂದ್ಸಾರಿ ಸ್ಪಷ್ಟಪಡಿಸ್ಕೊಡೋಣ ನೋಡಿ ಇದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ವರ್ಷ ಒಂಥರ ವಿಚಿತ್ರವಾದ ವರ್ಷ ಅದಕ್ಕೋಸ್ಕರ ಒಂದು ವಿಚಿತ್ರವಾದ ತೀರ್ಮಾನ ತಗೋಣ ಎಸ್ ಎಲ್ ಸಿ ಪರೀಕ್ಷೆ ಬೇಡ ಅವ್ರನ್ನ ಆಂತರಿಕ ಅಂಕಗಳೇನಿದೆ ಅದರ ಆಧಾರ ಮೇಲೆ ಪಾಸ್ ಮಾಡಿಬಿಡ್ಬೇಕು ಅಂತ ಒಂದಷ್ಟು ಜನ ಹೇಳಿದ್ರು ಆದರೆ ನಾನು ಮಾತಾಡಿಸಿದ ಬಹುತೇಕ ಜನ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋರು ಶಿಕ್ಷಕರು ಪೋಷಕರು ವಿಧಾನ ಮಂಡಲದ ಮೇಲ್ಮನೆ ಸದಸ್ಯರು ಎಲ್ಲರೂ ಹಿಡಿದು ಪರೀಕ್ಷೆ ಮಾತ್ರ ಮಾಡಬೇಕು ಪರೀಕ್ಷೆ ಮಾಡದೇನೆ ಅವ್ರಿಗೆ ಉತ್ತೀರ್ಣ ಮಾಡೋದು ಅವರ ಒಂದು ಭವಿಷ್ಯದ ದೃಷ್ಟಿಯಿಂದ ಸರಿ ಹೋಗೋದಿಲ್ಲ ಅಂತ ಆ್ಯಂಡ್ ನಾನು ಕೂಡ ಭಾಳಷ್ಟು ಜನ ಮಕ್ಕಳನ್ನು ಕೇಳಿದ್ದೀನಿ ಪರೀಕ್ಷೆ ಮಾಡಲೇಬೇಕಾ ಅಂತ ಕೇಳ್ತೀನಿ ಸರ್ ಮಾಡಲೇಬೇಕು ಅಂತಾರೆ ಯಾಕೆ ಒಂದರಿಂದ ಒಂದನೇ ಕ್ಲಾಸಿಂದ ಒಂಬತ್ತನೇ ಕ್ಲಾಸ್ ಆಗಲೇ ಎಲ್ಲರೂ ಪಾಸ್ ಮಾಡಿದ್ದೀವಿ ನಿಮ್ಮನ್ನು ಪಾಸ್ ಮಾಡೋಣ ನಿಮ್ಮ ಇದ್ರ ಮೇಲೆ ಸರ್ ದಯವಿಟ್ಟು ಮಾಡಬೇಡಿ ಯಾಕೆ ಸರ್ ಅವಾಗ ಓದೋರು ಓದಿರೋರು ಒಂದೇ ಆಗ್ಬಿಡ್ತಾರೆ ನಮ್ಮ ಒಂದು ವರ್ಷದ ಪರಿಶ್ರಮ ಏನು ಅನ್ನೋದೊಂದು ಪ್ರತಿಫಲ ಬೇಕು ಅದರ ಆಧಾರದ ಮೇಲೆ ನಾವು ನಮ್ಮ ಆಪ್ಷನಲ್ಸ್ನ ಪಿ ಯು ಸಿನಲ್ಲಿ ನಲ್ಲಿ ಅವಕಾಶ ಸಿಗುತ್ತೆ ನಮ್ಮ ಕನಸಿನ ಕಡೆ ಹೋಗೋಕ್ಕೆ ಅವಕಾಶ ಸಿಗುತ್ತೆ ಇದ್ರ ಜೊತೆಗೆ ಇನ್ನೊಂದು ಹೇಳಿದ್ರು ಸರ್ ದಯವಿಟ್ಟು ಹಂಗೆ ಮಾಡಬೇಡಿ ಹಾಗೇನ ಮಾಡಿದ್ರೆ ಇಡೀ ಜೀವನ ನಮ್ಮನ್ನ ಕರೋನಾ ಪಾಸ್ ಹೊಡೋರು ಕರೋನಾ ಪಾಸ್ ಹೊಡೋರು ಅಂತ ಹಾಸ್ಯ ಮಾಡ್ತಾರೆ ಅಂತ ಅವ್ನ ಮಾತನ್ನು ಹೇಳಿದ್ದಾರೆ ಯಾರು ಹಾಗೆ ಪರೀಕ್ಷೆ ಪಾಸ್ ಮಾಡಿ ಅನ್ನೋರದು ಕೂಡ ಅಭಿಪ್ರಾಯನ ನಾನು ಗಣನೆಗೆ ತೊಗೊಂಡಿದ್ದೀನಿ ಅದನ್ನೇ ಅನೇಕ ಶಿಕ್ಷಣ ತಜ್ಞರು ಮುಂದೆನೂ ಕೂಡ ಇಟ್ಟಿದ್ದೀನಿ ಆದರೆ ಬಹುತೇಕ ಜನ ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದ್ರ ಜೊತೆಗೇನೆ ಸಿ ಬಿ ಸಿನಲ್ಲೂ ಕೂಡ ಐ ಸಿ ಎಸ್ ಸಿನಲ್ಲೂ ಕೂಡ ಇವತ್ತು ದಿನಾಂಕಗಳನ್ನ ಅವರು ಘೋಷಣೆ ಮಾಡಿದ್ದಾರೆ ಪರೀಕ್ಷೆ ಮಾಡಲಿಕ್ಕೆ ನಮ್ಮ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಕೂಡ ಅವರು ಬೋರ್ಡ್ ಎಕ್ಸಾಮ್ ಅಂತ ಹೇಳ್ತಾರೆ ನಾವು ಎಸ್ ಎಲ್ ಸಿ ಎಕ್ಸಾಮ್ ಅಂತಿದ್ದೀವಿ ಅದರದ ಅದರದ್ದು ದಿನಾಂಕಗಳನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ್ದು ಕೂಡ ಎಲ್ಲರ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ನಾವು ಮಾಡ್ತೀವಿ ಜೊತೆಗೆ ನಾನು ಇನ್ನೊಂದು ಹೇಳ್ತೀನಿ ಇದು ಸುರೇಶ್ ಕುಮಾರ್ದು ಪ್ರತಿಷ್ಠೆಯ ಪ್ರಶ್ನೆ ಅಲ್ಲ ನಾನು ಮಾಡೇತಿರ್ತೀನಿ ಅನ್ನೋದು ಪ್ರಶ್ನೆ ಅಲ್ಲ ನಾನು ಮಕ್ಕಳ ಹಿತದ ದೃಷ್ಟಿಯಿಂದ ಅನೇಕರ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾನು ಯಾರ ಜೊತೆ ಮಾತಾಡಿದ್ದೀನಿ ಅಂತ ಬರಗೂರ್ ರಾಮಚಂದ್ರಪ್ಪ ಅವರು ಮಾತಾಡಿದ್ದೀನಿ ಎಸ್ ಜಿ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿದ್ದೀನಿ ಎಲ್ ಹನುಮಂತಯ್ಯನವ್ರ ಜೊತೆ ಮಾತಾಡಿದ್ದೀನಿ ಬಿ ಎಲ್ ಶಂಕರ್ ಜೊತೆ ಮಾತಾಡಿದ್ದೀನಿ ಗುರುರಾಜ ಕರ್ಜಗಿ ಅವ್ರ ಜೊತೆ ಮಾತಾಡಿದ್ದೀನಿ ಪಿ ಜಿ ಆರ್ ಸಿಂಧ್ಯಾ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಟಿವಿ ರಾಜು ಅಂತ ಬಹಳ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಬೇರೆ ಬೇರೆ ಶಾಲೆಗಳ ಪ್ರಾಂಶುಪಾಲರ ಹತ್ರ ಬಹಳ ಪರಿಣಿತ ಶಿಕ್ಷಕರ ಹತ್ರ ಮಾತಾಡಿದ್ದೀನಿ ಹೀಗೆ ವ್ಯಾಪಕವಾಗಿ ನಾನು ಚರ್ಚೆ ಮಾಡಿದ್ದೀನಿ ಆ ಹಿನ್ನೆಲೆಯಲ್ಲಿ ಈ ನಿರ್ಧಾರನ ಶಿಕ್ಷಣ ಇಲಾಖೆ ತಗೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಎಲ್ಲರ ನಿರ್ಧಾರದೊಟ್ಟಿಗೆ ಈ ಒಂದು ಪರೀಕ್ಷೆ ನಡೀತಿದೆ ಅನ್ನೋದನ್ನ ನಮ್ಮ ಕೇಳುಗರಿಗೆ ಸ್ಪಷ್ಟಪಡಿಸ್ತಾನೆ ಇನ್ನೊಂದನ್ನು ಹೇಳಬೇಕು ಇಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇನ್ನೊಂದು ಅರ್ಥದಲ್ಲಿ ಬಹಳ ಪ್ರಮುಖ ಆಗಿರುತ್ತೆ ಸುರೇಶ್ ಕುಮಾರ್ ಅವರೇ ಬೇರೆ ಬೇರೆ ಕೋರ್ಸ್ ಗಳಿಗೆ ಹೋಗುವಂತವರಿಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಬೇಸ್ ನಲ್ಲಿ ಮೆರಿಟ್ ಲಿಸ್ಟ್ ಕೂಡ ತಯಾರಾಗುತ್ತೆ ಇದಕ್ಕೂ ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅನಿವಾರ್ಯ ಆಗಿರುತ್ತಲ್ವಾ ನೂರಕ್ಕೆ ನೂರು ಸತಿ ಮತ್ತೆ ನಾನು ಹೇಳ್ತೇನಲ್ಲ ನನಗೆ ಇವತ್ತು ಕೂಡ ನನ್ನ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನೋಡಿದಾಗ ಇನ್ಯಾವುದು ಬಿ ಎಸ್ ಸಿ ಎಲ್ ಎಲ್ ಬಿ ಯಾವುದೂ ಇದ ಆ ಎಸ್ ಎಲ್ ಸಿ ಮಾಸ್ಗಳು ಇನ್ನೂ ಕೂಡ ನೆನಪು ಕೊಡುತ್ತದೆ ನಾನು ಓದಿದ್ದು ಎಲ್ಲರೂ ಕೂಡ ಸೊ ಇದೊಂದು ಜೀವನದ ಒಂದು ಪ್ರಮುಖ ಘಟ್ಟ ಒಂದು ಪ್ರಮುಖ ಮೈಲಿಗಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ನಡೆಸೋದಕ್ಕೆ ಹೋಗಿದ್ದೀರಿ ಸಾರ್ವಜನಿಕರಲ್ಲಿ ಇರತಕ್ಕಂತಹ ಒಂದು ಆತಂಕ ಸಂಪೂರ್ಣವಾಗಿ ನಿವಾರಣೆಯಾಗಿ ಪರೀಕ್ಷೆಯ ದಿನಾಂಕ ಘೋಷಣೆಯಾಗಿದೆ ಮುಂದೆ ಬರುವ ಆತಂಕಗಳನ್ನು ನಿವಾರಿಸೋದಕ್ಕೆ ತಾವು ಸಜ್ಜರಾಗಿದ್ದೀರಿ ನಾನು ಮಾತ್ರ ಅಲ್ಲ ನನ್ನ ಶಿಕ್ಷಣ ಇಲಾಖೆ ಸಜ್ಜಾಗಿದೆ ಎಷ್ಟು ಮಟ್ಟಿಗೆ ಸಜ್ಜಾಗಿದೆ ಈಗ ಬೆಂಗಳೂರಿಂದ ಅನೇಕ ವಲಸೆ ಕಾರ್ಮಿಕರ ಮಕ್ಕಳು ಅವ್ರ ಊರಿಗೋಗಿದ್ದಾರೆ ಯಾದಗಿರಿಗೋಗಿದ್ದಾರೆ ಬಾಗಲಕೋಟೆಗೆ ಹೋಗಿದ್ದಾರೆ ರಾಯಚೂರ್ಗ್ ಹೋಗಿದ್ದಾರೆ ಕಲಬುರಗಿ ಎಲ್ಲ ಕಡೆ ಹೋಗಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಅವ್ರವ್ರು ಇರುವ ಊರಿನ ಹತ್ತಿರದ ಪರೀಕ್ಷಾ ಕೇಂದ್ರದಿಂದನೇ ಪರೀಕ್ಷೆ ಬರೀಲಿಕ್ಕೆ ಇವತ್ತು ಅವಕಾಶ ಕೊಡ್ತಾ ಇದೀವಿ ಇದೊಂದು ಬಹಳ ಮಹತ್ತರ ಹೆಜ್ಜೆ ಎರಡನೇದು ಈ ಮೊರಾರ್ಜಿ ಶಾಲೆ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಬಿ ಸಿ ಎಂ ಹಾಸ್ಟೆಲ್ ಈ ಹಾಸ್ಟೆಲ್ಗಳಲ್ಲಿ ಯಾರು ಮಕ್ಕಳು ವಾಸ ಮಾಡ್ತಾ ಆ ಎಲ್ಲ ಸೆಂಟರ್ಸ್ ಇವತ್ತು ಕ್ವಾರಂಟೈನ್ ಆಗಿದೆ ಅದಕ್ಕೋಸ್ಕರ ಆಗಲ್ಲ ನಾವು ಅದಕ್ಕೆ ಈ ಮಕ್ಕಳು ಕೂಡ ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾರೆ ಯಾವ್ಯಾವ ಊರುಗಳಲ್ಲಿ ಅಲ್ಲಿನ ಹತ್ತಿರದ ಶಾಲೆಯಲ್ಲಿ ಬರೀಲಿಕ್ಕೆ ಅವಕಾಶ ಕೊಟ್ಟಿದೀವಿ ಅವ್ರಿಗೆಲ್ಲ ಇಪ್ಪತ್ತೈದನೇ ತಾರೀಕು ಒಳಗಡೆ ಮೇ ಒಳಗಡೆ ಸಮೀಪದ ಮೇಸ್ಟರ್ ಹತ್ರ ಹೋಗಬೇಕು ಹೆಡ್ ಮಾಸ್ಟರ್ ಹತ್ರ ಹೋಗಬೇಕು ತಮ್ಮ ಹೆಸರು ನೋಂದಾಯಿಸಬೇಕು ಅಂತಲೂ ಕೂಡ ಪ್ರಕಟಣೆ ಹೊರಡಿಸಿದೆ ಏನಾದ್ರು ಇನ್ನೂ ಬೇಕು ಅಂತಂದ್ರೆ ಅಗತ್ಯ ಬಿದ್ದರೆ ಖಂಡಿತ ಅದನ್ನ ನಾವು ಪರಿಶೀಲನೆ ಮಾಡೋಣ ಅವರ ಒಂದು ಹಾಲ್ ಟಿಕೆಟ್ ಕೂಡ ಫ್ರೆಶ್ ಆಗಿ ಸಿಗುತ್ತೆ ಫ್ರೆಶ್ ಆಗಿ ಸಿಗುತ್ತೆ ಅವರೇ ಅವರ ಶಾಲಾ ಹಂತದಲ್ಲೇ ಆ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಆ ಒಂದು ವ್ಯವಸ್ಥೆನು ಕೂಡ ಇದೆ ಅಲ್ಟಿಮೇಟ್ಲಿ ನಮ್ಮ ಇಲಾಖೆಯ ಉದ್ದೇಶ ಮಕ್ಕಳ ಹಿತ ಮಕ್ಕಳ ಭವಿಷ್ಯ ಇದರ ಸುತ್ತಲೂ ನಾವು ಕಾರ್ಯ ಮಾಡ್ತೀವಿ ಇದು ಸುತ್ತಲೂ ಕ್ರಮ ತಗೊಳ್ತೀವಿ ಶಿಕ್ಷಣ ಸಚಿವರೇ ಜುಲೈ ನಾಲ್ಕರವರೆಗಿನ ವಿಷಯವನ್ನು ಹೇಳಿದ್ರೆ ಜುಲೈ ಐದಕ್ಕೆ ಇನ್ನೊಂದು ಪರೀಕ್ಷೆ ಇದೆ ಟಿ ಇ ಟಿ ಪರೀಕ್ಷೆನ ಮಾಡ್ತೀನಿ ಅಂತ ಹೇಳಿದ್ದೀರಿ ಆದರೆ ಅಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳು ಬಂದಿದೆ ಯಾಕೆಂತಂದರೆ ಸೆಂಟ್ರಲ್ ಬೋರ್ಡಿಂದ ಪರೀಕ್ಷೆಯು ಕೂಡ ಅದೇ ದಿನ ನಡೀತಾ ಇದೆ ನಾವು ಪ್ರಕಟಣೆ ಮಾಡ ಹಂತದಲ್ಲಿ ಈ ಸಿ ಸಿ ಟಿ ಇ ಟಿ ಏನಿದೆ ಅದರದು ದಿನಾಂಕ ಅನೌನ್ಸ್ ಆಗಿರಲಿಲ್ಲ ನಾವು ಮಾಡೋದಕ್ಕೆ ಕಾಯ್ತಾಯಿದ್ರು ಏನೋ ಗೊತ್ತಿಲ್ಲ ಆ ಡೇಟು ಅನ್ನೋ ಸಹ ಇದೆ ಅದು ಐದನೇ ಆಗಿದೆ ಈಗ ನಾನು ಹೊಸ ದಿನಾಂಕವನ್ನು ನಿಶ್ಚಯ ಮಾಡಿದ್ದೀನಿ ಹನ್ನೆರಡನೇ ಜುಲೈ ಟ್ವೆಲ್ತ್ ಜುಲೈ ನಮ್ಮ ರಾಜ್ಯದ ಟಿ ಟಿ ಪರೀಕ್ಷೆನ ನಾವು ನಿಶ್ಚಯ ಮಾಡಿದ್ದೀವಿ ಈ ಎಸ್ ಎಲ್ ಸಿ ಪರೀಕ್ಷೆ ಪಿ ಯು ಸಿ ಪರೀಕ್ಷೆ ಎಲ್ಲ ಮುಗಿದೋಗುತ್ತೆ ಫಲಿತಾಂಶ ಯಾವಾಗ ಬರುತ್ತೆ ಅಂತ ಭಾಳಷ್ಟು ಜನರು ಕಾಯ್ತಾ ಇರ್ತಾರೆ ಇಲ್ಲ ವ್ಯಾಲ್ಯೂಯೇಷನ್ನು ಕೂಡ ಅದಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ ಪಿ ಯು ಸಿ ವ್ಯಾಲ್ಯೂಯೇಷನ್ ಇರ್ಬೋದು ಎಸ್ ಎಲ್ ಸಿ ವ್ಯಾಲ್ಯೂಯೇಷನ್ ಇರ್ಬೋದು ಜುಲೈ ನಾಲ್ಕನೇ ತಾರೀಕು ನಮ್ಮ ಪರೀಕ್ಷೆ ಮುಗಿಯುತ್ತೆ ನನಗನ್ಸುತ್ತೆ ಜುಲೈ ಮೂವತ್ತೊಂದರ ವೇಳೆಗೆ ಎಸ್ ಎಸ್ ಸಿಯ ಫಲಿತಾಂಶನ ಪ್ರಕಟ ಮಾಡೋದಕ್ಕೆ ಎಲ್ಲ ಕ್ರಮವನ್ನು ನಾವು ತಗೊಳ್ತಾ ಇದ್ದೀವಿ ಅದಾದ ಮೇಲೆ ಹದಿನೈದು ದಿವಸ ಸಮಯ ಕೊಟ್ಟು ಮತ್ತೆ ಪೂರಕ ಪರೀಕ್ಷೆಯನ್ನು ಕೂಡ ನಾವು ಮಾಡ್ತೀವಿ ಒಟ್ಟಾರೆ ವ್ಯಾಲ್ಯೂಯೇಷನ್ನೂ ಕೂಡ ಸಮರ್ಪಕವಾಗಿ ನಡೆಯುತ್ತೆ ಒಂದು ರೀತಿ ನಾವು ಜುಲೈ ಮೂವತ್ತೊಂದರ ಒಳಗಡೆ ಅಂತ ನಾವು ನಿಶ್ಚಯ ಮಾಡಿದ್ದೀವಿ ಆ ದಿನಾಂಕ ಬಂದ ತಕ್ಷಣ ಮುಂದಿನ ಪೂರಕ ಪರೀಕ್ಷೆಯ ದಿನಾಂಕವನ್ನು ಪ್ರಕಟಿಸ್ತೀವಿ ಪರೀಕ್ಷೆಯ ಪೂರಕ ದಿನಾಂಕ ಎಲ್ಲ ಆದ ಕೂಡಲೇ ಎಲ್ಲ ರೀತಿಯ ಅಡ್ಮಿಷನ್ಗಳು ಕೂಡ ಪ್ರಾರಂಭ ಆಗುತ್ತೆ ಎಸ್ ಎಲ್ ಸಿ ಮುಗಿದ ಮೇಲೆ ಪಿ ಯು ಜಿ ಅಡ್ಮಿಷನ್ಗಳು ಎಲ್ ಕೆ ಜಿ ಯು ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ಗಳಲ್ಲಿ ಕೆಲವರು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಅನ್ನುವಂತಹ ಕೂಗುಗಳು ಕೇಳಿ ಬರ್ತಾ ಇವೆ ಅಲ್ಲ ಒಂದು ನಮಗೆ ಎಲ್ಲ ಕಡೆ ಕೇಳಿ ಬರ್ತಾ ಇರೋದು ಎಲ್ ಕೆ ಜಿ ಯು ಕೆ ಜಿ ತರಗತಿಗಳನ್ನ ಈಗ ಪ್ರಾರಂಭ ದಯವಿಟ್ಟು ಮಾಡಬೇಡಿ ಒಂದು ಸೆಮಿಸ್ಟರ್ ಪ್ರಾರಂಭ ಮಾಡದೇ ಇದ್ರೂ ಕೂಡ ಏನೂ ತೊಂದರೆ ಇಲ್ಲ ಆ ಎಳೆಯ ಮಕ್ಕಳು ಅವಾಗೇನು ತುಂಬ ಅಗತ್ಯ ಏನಿಲ್ಲ ಅಂತ ಕೂಡ ಹೇಳಿದ್ದಾರೆ ಅದನ್ನೆಲ್ಲನೂ ಕೂಡ ನಮ್ಮ ಇಲಾಖೆ ಅಧ್ಯಯನ ಮಾಡ್ತಾ ಇದೆ ನಮ್ಮ ಶೈಕ್ಷಣಿಕ ವರ್ಷ ಯಾವಾಗಿದ್ದ ಪ್ರಾರಂಭ ಆಗಬೇಕು ಅದನ್ನು ಯಾವ ದಿನಾಂಕ ಅಂತ ನಾವು ನಿಶ್ಚಯ ಮಾಡಬೇಕು ಅದನ್ನು ಮುಂದಿನ ವಾರದಲ್ಲಿ ನಾವು ಪ್ರಕಟ ಮಾಡ್ತೀವಿ ಅದರೊಟ್ಟಿಗೆ ಹೆಚ್ಚಿನ ಫೀಸನ್ನು ಕಲೆಕ್ಟ್ ಮಾಡ್ತಾ ಇರೋವ್ರಿಗೂ ನಾವು ಸರ್ಕ್ಯುಲರ್ನ ಇಶ್ಯೂ ಮಾಡಿದ್ವಿ ನೋಡಿ ಈ ಕರೋನಾ ಎಲ್ಲ ಕುಟುಂಬಗಳನ್ನ ಜರ್ಜರಿತ ಮಾಡಿದೆ ಈ ಹಂತದಲ್ಲಿ ನಾವೆಲ್ಲರೂ ಕೂಡ ಸ್ವಲ್ಪ ಮುಂದೆ ಬರಬೇಕು ಈ ವರ್ಷ ಯಾವ ಶಾಲೆಯ ಯಾವ ತರಗತಿಯ ಯಾವುದೇ ರೀತಿ ಶುಲ್ಕವನ್ನು ಹೆಚ್ಚಳ ಮಾಡೋದಿಲ್ಲ ಅಂತ ಅವರು ತೀರ್ಮಾನ ತಗೊಳ್ಬೇಕು ನಾವು ಹೆಚ್ಚಳ ಮಾಡಬಾರ್ದು ಅಂತ ಎಲ್ಲರಿಗೂ ಕೂಡ ಸುತ್ತೋಲೆಯನ್ನು ಕಳಿಸಿದ್ದೀವಿ ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಕೇಳಿ ಮಾತನಾಡಿ ನಾನು ವಿದ್ಯಾರ್ಥಿಗಳಿಗೆ ಮುಂಚೆಯಿಂದ ಒಂದು ಮಾತು ಹೇಳ್ತೀನಿ ಎಸ್ ಎಸ್ ಎಲ್ ಸಿ ಒಂದು ಪರೀಕ್ಷೆ ಈ ರೀತಿ ಪರೀಕ್ಷೆನ ಬಹಳಷ್ಟು ಜೀವನದಲ್ಲಿ ನೋಡ್ತೀವಿ ಇದೇ ಅಂತಿಮ ಪರೀಕ್ಷೆ ಅಲ್ಲ ಇದು ಎಸ್ ಎಲ್ ಸಿ ಆ ಒಂದು ಪರೀಕ್ಷಾ ರಂಗ ಕ್ರೀಡಾ ರಂಗ ಇದ್ದ ಯಾರೂ ಕೂಡ ಒತ್ತಡಕ್ಕೆ ಒಳಗಾಗಬೇಡಿ ನೀವು ತುಂಬ ಓದಿದ್ದೀರಾ ಹೆಚ್ಚು ಮೂರು ತಿಂಗಳು ಎಕ್ಸ್ಟ್ರಾ ಸಮಯನೂ ಕೂಡ ನಿಮಗೆ ಸಿಕ್ಕಿದೆ ಮತ್ತು ನಾವು ಕೂಡ ಚಂದನದಲ್ಲಿ ರಿವಿಷನ್ ಕ್ಲಾಸ್ ಮಾಡಿದ್ದೀವಿ ಅನೇಕ ಟೀಚರ್ಸು ವಾಟ್ಸಪ್ ಮುಖಾಂತರ ಪಾಠ ಮಾಡ್ತಾ ಇದ್ದಾರೆ ಇವೆಲ್ಲ ಕೂಡ ನಡೆದಿದೆ ನಮ್ಮ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಆಕಾಶವಾಣಿ ಮತ್ತು ದೂರದರ್ಶನ ಚಂದನ ಈ ವರ್ಷ ನೀಡಿರುವ ಕೊಡುಗೆ ಅತ್ಯಂತ ಅಮೂಲ್ಯ ಕೊಡುಗೆ ಆಕಾಶವಾಣಿಯಲ್ಲಿ ನೀವು ಪಾಠ ಮಾಡಿದ್ದೀರಿ ಭಾಳ ಪರಿಣಿತ ಶಿಕ್ಷಕರಿಂದ ಇದನ್ನ ಪಾಠ ಮಾಡಿಸಿದ್ದೀರಿ ಅದನ್ನು ಯೂಟ್ಯೂಬಲ್ಲಿ ಹಾಕಿದ್ದೀರಾ ಯಾವಾಗಾದ್ರೂ ಮಕ್ಕಳು ಆ ಪಾಠವನ್ನು ಕೇಳುವ ಒಂದು ಸೌಲಭ್ಯವನ್ನು ಸೌಕರ್ಯವನ್ನು ಇವತ್ತು ನೀವು ಕೊಟ್ಟಿದ್ದೀರ ಇದು ಅತ್ಯಂತ ಸ್ವಾಗತಾರ್ಹ ನಾನು ಎಂಟೂವರೆ ಲಕ್ಷ ವಿದ್ಯಾರ್ಥಿಗಳ ಪರವಾಗಿ ಅವರ ಪೋಷಕರ ಪರವಾಗಿ ಆಕಾಶವಾಣಿಗೆ ವಿಶೇಷವಾದ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ನಾನು ತಿಳಿಸ್ತೇನೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಒತ್ತಡ ಇಲ್ದೇನೆ ಚಿಂತೆ ಮಾಡ್ದೇನೆ ಲವಲವಿಕೆಯಿಂದ ಪರೀಕ್ಷಾ ಹಾಲಗ್ ಬನ್ನಿ ಪರೀಕ್ಷೆಯನ್ನ ಎದುರಿಸಿ ಬರೀರಿ ಪೋಷಕರೇ ದಯವಿಟ್ಟು ನಿಮ್ಮ ಮಕ್ಕಳ ಮೇಲೆ ಒತ್ತಡವನ್ನ ಹೇರಬೇಡಿ ಪ್ರೀತಿಯಿಂದ ಕಾಣಿ ನಿಮ್ಮ ಪ್ರೀತಿ ನಿಮ್ಮ ಮಗುಗೆ ಹೆಚ್ಚು ಶಕ್ತಿಯನ್ನ ಕೊಡುತ್ತೆ ಹೆಚ್ಚು ಲವಲವಿಕೆಯನ್ನ ಉಂಟು ಮಾಡ್ತದೆ ಸೊ ಮಕ್ಕಳು ಯಾವುದೇ ಒತ್ತಡ ಬೇಡ ಪೋಷಕರು ಯಾವುದೇ ಒತ್ತಡ ಹೇರೋದು ಬೇಡ ಭಾಗವಹಿಸಿ ಮಾಹಿತಿ ನೀಡೋದಕ್ಕೆ ಧನ್ಯವಾದ ನಮಸ್ಕಾರ ಹೆದರಬೇಡಿ ಮಕ್ಕಳೇ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಾದ ಶ್ರೀ ಸುರೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಪ್ರಸ್ತುತಿ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ